ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಭಾರತೀಯ ಜೀವ ವಿಮಾ ನಿಗಮ ಪ್ರತಿನಿಧಿಗಳ ಒಕ್ಕೂಟ. ಕೆಆರ್ಪೇಟೆ ತಾಲೂಕು ಬಲೇನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರ ಆಯ್ಕೆ. ಶ್ರೀ ಜೋಡಿಲಿಂಗೇಶ್ವರ ದೇವಾಲಯದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಸ್ವಚ್ಛತಾ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದರ ಜೀವನ ಯುವಕರಿಗೆ ಮಾದರಿ. ಭೀಮಶಂಕರ ವನ್ನಾಕೇರಿ. ರಾತ್ರೋರಾತ್ರಿ ಬಿತ್ತು ಉರ್ದು ನಾಮಫಲಕ. ಯಥಾಸ್ಥಿತಿಗೆ ಮರಳಿದ ತೆಗ್ಗಳ್ಳಿ ಶಕಾಪುರ ಗ್ರಾಮಸ್ಥರು. ಭಾರತೀಯ ಜೀವ ವಿಮಾ ನಿಗಮ ಪ್ರತಿನಿಧಿಗಳ ಒಕ್ಕೂಟ. ನಂಜನಗೂಡು ಹಾಗೂ ಗುಂಡ್ಲುಪೇಟೆಯ ಭಾರತೀಯ ಜೀವ ವಿಮಾ ನಿಗಮ ಪ್ರತಿನಿಧಿಗಳ ಒಕ್ಕೂಟದ ಸದಸ್ಯರ ಸಾಮಾನ್ಯ ಸಭೆಯು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನೆರವೇರಿತು. ಪ್ರತಿನಿಧಿಗಳು ಉನ್ನತ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ನಮ್ಮ ಸಂಸ್ಥೆಯ ಹಾಗೂ ಒಕ್ಕೂಟಗಳೇ ಅನೇಕ ಸವಾಲುಗಳನ್ನು ಎದುರಿಸಿ ಹೀಗೆ ಸುಗಮ ಮಾರ್ಗದಲ್ಲಿ ವಿಭಾಗೀಯ ಮಾರ್ಗದಲ್ಲಿ ಕೆಲಸ ಕಾರ್ಯ ನಡೆಯುತ್ತಿದೆ ಎಂದು ಎಚ್ ಶಿವಚರಣ್ ಹೇಳಿದರು. ನಮ್ಮ ಒಕ್ಕೂಟದ ವ್ಯವಸ್ಥೆ ಕೋಟಿಗಟ್ಟಲೆ ಬಿಸ್ನೆಸ್ ನೀಡುತ್ತಿದೆ ಎಂದು ಶಾಖಾ ಅಧಿಕಾರಿ ಕುಮಾರಸ್ವಾಮಿ ಹೇಳಿದರು. ಈ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಪದಾಧಿಕಾರಿಗಳು ಭಾಗವಹಿಸಿದರು. ಬಲೇನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರ ಆಯ್ಕೆ. ಕೃಷ್ಣರಾಜಪೇಟೆ ತಾಲೂಕು ಬಲೇನಹಳ್ಳಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಇಂದು ನಡೆದ ಚುನಾವಣೆಯಲ್ಲಿ ದೊಡ್ಡಗಾಡಿಗನಹಳ್ಳಿ ಡಿವಿ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ನಡೆದ ಅವಿಶ್ವಾಸ ಗೊತ್ತುವಳಿಯಲ್ಲಿ ಪದಚ್ಯುತರಾಗಿದ್ದ ನಿರ್ಗಮಿತ ಅಧ್ಯಕ್ಷ ಬಲೇನಹಳ್ಳಿ ರಮೇಶ್ ಹಾಗೂ ಇತರೆ ಇಬ್ಬರು ಸದಸ್ಯರು ಚುನಾವಣೆಗೆ ಗೈರು ಹಾಜರಾಗಿದ್ದರು. ಚುನಾವಣಾ ಅಧಿಕಾರಿಗಳಾಗಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ ಕಾರ್ಯನಿರ್ವಹಿಸಿದರು. 17 ಸದಸ್ಯರ ಬಲದ ಗ್ರಾಮ ಇಂದಿನ ಚುನಾವಣೆಯಲ್ಲಿ ಉಪಾಧ್ಯಕ್ಷೆ ಇಂದ್ರಮ್ಮ ಸೇರಿದಂತೆ 14 ಸದಸ್ಯರು ಭಾಗವಹಿಸಿದರು. ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಹರ್ಷವರ್ಧನ್ ಕಾರ್ಯನಿರ್ವಹಿಸಿದರು. ಡಿವಿ ಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ನೂತನವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇಲ್ಲಿ ತನಕ ಅವಿರೋಧವಾಗಿ ಅದರಲ್ಲೂ ವಿಶೇಷವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿ ತನಕ ಏನಾಗಿದೆಯೋ ಏನ್ ಬಿಟ್ಟಿದೆಯೋ ಅದ್ರ ಬಗ್ಗೆ ಗಮನ ಕೊಡದೆ ಇನ್ ಮುಂದೆ ಶ್ರೀ ಜೋಡಿಲಿಂಗೇಶ್ವರ ದೇವಾಲಯದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಸ್ವಚ್ಛತಾ ಕಾರ್ಯಕ್ರಮ. ಮಂಡ್ಯ ಕೆಆರ್ಪೇಟೆ ಬೂಕನಕೆರೆ ಹೋಬಳಿಯ ದೊಡ್ಡಗಾಡಿಗನಹಳ್ಳಿ ಗ್ರಾಮದಲ್ಲಿರುವ ಪುರಾತನವಾದ ಪುರಾಣ ಪ್ರಸಿದ್ಧವಾದ ಶ್ರೀ ಜೋಡಿಲಿಂಗೇಶ್ವರ ದೇವಾಲಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರು ಸ್ವಚ್ಛಗೊಳಿಸಿದರು. ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆ ಹಾಗೂ ಸ್ವಚ್ಛತೆಯು ನಮ್ಮೆಲ್ಲರ ಹೊಣೆಯಾಗಿದೆ. ಪೂಜ್ಯರಾದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಆಶಯದಂತೆ ದೇವಾಲಯಗಳ ಸ್ವಚ್ಛತೆಗೆ ಮುಂದಾಗಿದ್ದೇವೆ ಎಂದು ಮಹಿಳಾ ಸ್ವಯಂ ಸೇವಕರು ತಿಳಿಸಿದರು. ದೇವಸ್ಥಾನಗಳು, ಇದು ಜೋಡಲಿಂಗೇಶ್ವರ ದೇವಸ್ಥಾನ, ಎರಡು ಲಿಂಗಗಳೈತೆ, ಎರಡು ದೇವಸ್ಥಾನಗಳೈತೆ. ಅಂದ್ರೆ ಇದು ಕಾಶಿಲಿರೋದು ಅಂತ ಹೇಳ್ತಾರೆ, ಕಾಶಿ ಬಿಟ್ಟರೆ ಇಲ್ಲೇನೆ ಇರೋದು ಅಂತ ಹೇಳ್ತಾರೆ. ಆದ್ರೂ ಇಂಥ ದೇವಸ್ಥಾನನ ನಮ್ಮ ತಾಲೂಕಲ್ಲಿ ಯಾರು ಅಭಿವೃದ್ಧಿ ಪಡೋಕೆ ಮುಂದೆ ಬಂದಿಲ್ಲ. ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ನಮ್ಮ ಊರ್ನ ನಮ್ಮ ಗ್ರಾಮದ ಮುಖಾಂತರ ನಮ್ಮ ಗ್ರಾಮನ ಅಭಿವೃದ್ಧಿ ಪಡಿಸ್ಬೇಕು, ಮತ್ತೆ ದೇವಸ್ಥಾನನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಂತೀವಿ. ನಾವು ಧರ್ಮಸ್ಥಳ ಸಂಘದಿಂದ, ನಾವು ಮಹಿಳಾ ಸಂಘದಿಂದ ಬಂದು, ನಾವು ಎಲ್ರೂ ದೊಡ್ಡಗಾಡಿಗನಹಳ್ಳಿ ಗ್ರಾಮದಿಂದ ಬಂದು, ನಾವು ಲೇಡೀಸ್ ಮಾತ್ರ ಬಂದು ಇಲ್ಲಿ ಕ್ಲೀನ್ ಮಾಡಿದೀವಿ. ಇಲ್ಲಿವರೆಗೂ ಹಂಗೇ ಇತ್ತು, ಕ್ಲೀನೇ ಇರ್ಲಿಲ್ಲ.
ಹಾಗೆ ಉಳಿದ್ಬಿಟ್ಟಿತ್ತು ಸೆತ್ತೆ ಎಲ್ಲ, ಈ ಕ್ಲೀನ್ ಆಗಿದೆ. ಪ್ರತಿದಿನ ಪೂಜೆ. ಸ್ವಾಮಿ ವಿವೇಕಾನಂದರ ಜೀವನ ಯುವಕರಿಗೆ ಮಾದರಿ. ಭೀಮಶಂಕರ ವನ್ನಕೇರಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಸ್ವಾಮಿ ವಿವೇಕಾನಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಾಮಿ ವಿವೇಕಾನಂದರ 155ನೇ ಜಯಂತಿಯ ಅಂಗವಾಗಿ ಭಾವಚಿತ್ರಕ್ಕೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಭೀಮಶಂಕರ ವನ್ನಕೇರಿ ಹಾಗೂ ಸಮಗ್ರ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಸಾಸಿ ಬೆನಕನಹಳ್ಳಿ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಭೀಮಶಂಕರ ವನ್ನಕೇರಿ ಅವರು, ಕೇವಲ 39 ವರ್ಷ ಜೀವಿಸಿದರೂ ಅದ್ಭುತ ವಾಕ್ಚಾತುರ್ಯ ಮತ್ತು ತತ್ವಜ್ಞಾನದ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಮತ್ತು ವಿವೇಕಾನಂದ ಅವರಂತಹ ಮೇರು ವ್ಯಕ್ತಿತ್ವದವರು ಯುವ ಪೀಳಿಗೆಯ ಭವಿಷ್ಯ ನಿರ್ಮಾಣದಲ್ಲಿ ಸ್ಫೂರ್ತಿದಾಯಕರು ಹಾಗೂ ಭಾರತದ ಆಧ್ಯಾತ್ಮವನ್ನು ಕಡಲಾಚೆಯ ಒಯ್ದ ಹೆಗ್ಗಳಿಕೆ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಸಮಗ್ರ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಸಾಸಿ ಬೆನಕನಹಳ್ಳಿ ಮಾತನಾಡಿ, ಭಾರತದ ಸಂಸ್ಕೃತಿ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಸ್ವಾಮಿ ವಿವೇಕಾನಂದರು ಬಲಿಷ್ಠ ಭಾರತದ ಕನಸು ಕಂಡಿದ್ದರು. ಅದು ಯುವಕರಿಂದ ಮಾತ್ರ ಸಾಕಾರಗೊಳ್ಳಲು ಸಾಧ್ಯ ಹಾಗೂ ಮನಸ್ಸನ್ನು ಪರಿವರ್ತನೆ ಮಾಡುವ ಶಕ್ತಿ ಹೊಂದಿದ್ದ ವಿವೇಕಾನಂದರ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು. ಗುರಿ ಸಾಧನೆಯಲ್ಲಿ ಮಗ್ನರಾದರೆ ಮಾತ್ರ ಯಶಸ್ಸು ಸಾಧ್ಯ ಎಂದ ಅವರು, ಜಗತ್ತಿಗೆ ಸಂಸ್ಕೃತಿಯನ್ನು ಪರಿಚಯಿಸಿದ ಭಾರತದ ಯುವ ಜನತೆಗೆ ಪಾಶ್ಚಿಮಾತ್ಯರ ಅನುಕರಣೆ ಮಾಡುವುದು ಹೇಳಿಕೊಟ್ಟರು. ಭಾರತದ ಸನಾತನ ಧರ್ಮದ ಒಂದು ಪ್ರಚಾರಕರಾಗಿ ಅವರು ಮಾಡಿದಂತಹ ಕೆಲಸ ಏನು? ಭಾರತದ ಸ್ವಾತಂತ್ರ್ಯಕ್ಕಾಗಿ, ಭಾರತದ ಐಕ್ಯತೆಗೆ, ಸಮಗ್ರತೆಗೆ, ಭದ್ರತೆಗಾಗಿ ಅವರು ಏನ್ ಮಾಡಿದ್ರು? ಯುವ ಜನತೆಗೆ ಏನು ಅವರು ಸಂದೇಶ ಕೊಟ್ಟರು? ಯಾವ ದಾರಿಯಲ್ಲಿ ಅವರು ನಡೆದಂತೆ ನಡೆದವರು? ಇವೆಲ್ಲವನ್ನು ನಾವು ಗಣನೆಗೆ ತೆಗೆದುಕೊಂಡು ಅವರಿಗೆ ಮನಸ್ಸಿನಲ್ಲಿ ಇಟ್ಕೊತೀವಿ. ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರಿಗೆ ಭಾರತವಷ್ಟೇ ಅಲ್ಲ, ಇಡೀ ಜಗತ್ತಿನ ಜನಪದ ಮುಖಂಡರು ಆ ಕಾಲಕ್ಕೆ ಏನು ತಿಳ್ಕೊಂಡಿದ್ರು, ಅವರೆಲ್ಲ ವ್ಯಕ್ತಿಗಳಿಗೆ ಕಾರಣ ಏನಿತ್ತು, ಮತ್ತು ಬೇರೆ ಧರ್ಮ ಪ್ರಚಾರಕರಿಗೆ ಇವರಿಗೆ ವ್ಯತ್ಯಾಸ ಏನಿತ್ತು ಅನ್ನೋದ ಒಂದು ಸ್ಪಷ್ಟ ನಿದರ್ಶನ ಅವರು ಎಲ್ಲಿ ನೀಡಿದ್ರಂದ್ರೆ, ರಾತ್ರೋರಾತ್ರಿ ಬಿತ್ತು ಹುರ್ದು ನಾಮಫಲಕ. ಕಲಬುರಗಿ ಮಹಾನಗರ ಪಾಲಿಕೆಯ ಹೊಸ ಕಟ್ಟಡದ ಮೇಲೆ ಕಳೆದ ರಾತ್ರಿ ದಿಢೀರ್ ಉರ್ದು ಬೋರ್ಡ್ ಹಾಕಲಾಗಿದೆ. ಕಳೆದ ರಾತ್ರಿ ಪಾಲಿಕೆಯ ಕೆಲ ಸದಸ್ಯರು ಮತ್ತು ಮಹಾನಗರ ಪಾಲಿಕೆಯ ಮೇಯರ್ ಮಲ್ಲಮ್ಮ ಹೊಳಕೇರಿ ಪುತ್ರ ಗಣೇಶ್ ಹೊಳಕೇರಿ ಸೇರಿಕೊಂಡು ಕಳೆದ ರಾತ್ರಿ ಪಾಲಿಕೆಯ ಕಟ್ಟಡದ ಮೇಲೆ ಉರ್ದು ಬೋರ್ಡ್ ಹಾಕಿಸಿದ್ದಾರೆ. ಈ ಹಿಂದೆ ಪಾಲಿಕೆಯ ಕಟ್ಟಡದ ಮೇಲೆ ಉರ್ದು ಬೋರ್ಡ್ ಹಾಕಲಾಗಿತ್ತು, ಆದರೆ ಅನೇಕರ ವಿರೋಧದ ಹಿನ್ನೆಲೆಯಲ್ಲಿ ಉರ್ದು ಬೋರ್ಡ್ ತೆಗೆಯಲಾಗಿತ್ತು. ನಂತರ ಸರ್ಕಾರಕ್ಕೆ ಕೂಡ ಈ ಬಗ್ಗೆ ಪತ್ರ ಬರೆದು ಬೋರ್ಡ್ ಹಾಕೋ ಬಗ್ಗೆ ವರದಿ ಕೇಳಿತ್ತು. ಆಗ ಸರ್ಕಾರ ಕನ್ನಡ ಮತ್ತು ಇಂಗ್ಲಿಷ್ ಬೋರ್ಡ್ ಹಾಕಲು ಮಾತ್ರ ಅವಕಾಶ ನೀಡಿತ್ತು. ಆದರೆ ಕಳೆದ ರಾತ್ರಿ ದಿಢೀರ್ ಮತ್ತೆ ಬೋರ್ಡ್ ಹಾಕಿರುವುದು ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಉರ್ದು ಬೋರ್ಡ್ ಹಾಕಿರುವವರ ಕ್ರಮವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾನೂನು ಬಾಹಿರವಾಗಿ ಮತ್ತು ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೂ ತಾರದೆ ಮತ್ತೆ ಉರ್ದು ಬೋರ್ಡ್ ಹಾಕಿರುವ ಕ್ರಮವನ್ನು ಬಿಜೆಪಿ ಕೂಡ ವಿರೋಧಿಸಿದೆ. ಇನ್ನು ಪ್ರತಿಭಟನಾ ನಿರತ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಬಿಜೆಪಿ ಸದಸ್ಯರನ್ನು ಪೊಲೀಸರು ಬಂಧಿಸಿದ್ದಾರೆ. ಯಥಾಸ್ಥಿತಿಗೆ ಮರಳಿದ ತೆಗ್ಗಳ್ಳಿ ಶಕಾಪುರ ಗ್ರಾಮಸ್ಥರು ಕಳೆದ 3-4 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಿ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸಬೇಕು, ಮುಂದೇನು ಅನಾಹುತ ಸಂಭವಿಸದಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರು. ಹೀಗೆ ಮನೆಗೆ ಹೋಗಲು ಆತುರರಾಗಿರುವ ರೋಗಿಗಳು ಇಷ್ಟು ದಿನಗಳ ಕಾಲ ಬೆಡ್ ಮೇಲೆ ಚಿಕಿತ್ಸೆ ಪಡೆದುಕೊಳ್ಳುತ್ತಾ ಮಲಗಿ ವಿಷ ಹಾಕಿದವರ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದರು. ಆದರೆ ಇಂದು ದೇವರ ದಯೆಯಿಂದ ಸಾಕಪ್ಪ ಈ ಕಷ್ಟ ಎನ್ನುವಂತೆ ಅವರಲ್ಲೇ ಗುಣಮುಖರಾಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮುಖಾಂತರ ಸ್ವಗ್ರಾಮಗಳಿಗೆ ತೆರಳಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯಿಂದ ಗುಣಮುಖರಾದ ತೆಗ್ಗಳ್ಳಿ ಹಾಗೂ ಶಕಾಪುರ ಗ್ರಾಮದ ಜನರಿಗೆ ವೈದ್ಯರಿಂದ ಹಣ್ಣು ಹಂಪಲು ಫಲಹಾರ ನೀಡಿ ಡಿಸ್ಚಾರ್ಜ್ ಮಾಡಿದರು. ನಗುವಿನಿಂದ ನಡೆದ ಕೆಟ್ಟ ಘಟನೆ ಮರೆತು ತಮ್ಮ ಸ್ವಗ್ರಾಮಗಳಿಗೆ ತೆರಳಿದರು. ಬಹಳ ತರಸಿತ್ರಿ, ಡಾಕ್ಟರ್ಗಳು ಚೆನ್ನಾಗಿ ನೋಡ್ಕೊಂಡ್ರಿ, ಸಿ ಸ್ವಲ್ಪ ನಮ್ಗೆ ಆರಾಮ ಅನ್ಸಕತ್ತಿ. ಊರ್ ಕಡೆ ಹಬ್ಬ ಆದ್ರಿ, ಮನೆಗೆ ಸಣ್ಣ ದೊಡ್ಡ ಮಕ್ಕಳು ಊರ್ ಕಡೆ ಹೋಗ್ತಿವ್ರಿ,
ಜಲ್ದಿ ಆರಾಮಾಗ್ಯದ ಎಲ್ಲ ಖುಷಿ ಆಗ್ಯದ ಎಲ್ಲ ಖುಷಿ ನಿಮ್ಮ ಹೆಸರು ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಾಳ.